ಹಾಯ್, ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಮೈ ಗರ್ಲ್ಫ್ರೆಂಡ್ ಇಸ್ ಇನ್ ಏಲಿಯನ್ ಎಪಿಸೋಡ್ 15 ನೋಡೋಣ. ಸೊ ಮುಂಚೆ ಎಪಿಸೋಡ್ಸ್ ನೀವು ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಇದಾವೆ ನೋಡಿ, ಇಲ್ಲ ಅಂದರೆ ಐಕಾನಲ್ಲಿ ಕೊಟ್ಟಿರ್ತೀನಿ ನೋಡಿ. ಸೊ ಸ್ಟೋರಿ ಸ್ಟಾರ್ಟ್ ಮಾಡೋಣ, ಬನ್ನಿ. ಲಾಸ್ಟ್ ಎಪಿಸೋಡ್ನಲ್ಲಿ ಶೋಚಿಯ ತಪ್ಪೇನೂ ಫಾಲಂಗ್ದೇ ಇಲ್ಲ, ಎಲ್ಲ ತಂದೆ ಅಂತ ಅವಳ ಮೇಲೆ ಹಾಕ್ಕೊತಾಳೆ. ನಮ್ಮಿಬ್ಬರ ನಡುವೆ ಜಸ್ಟ್ ಎಂಪ್ಲಾಯಿ ಮತ್ತು ಬಾಸ್ನ ಸಂಬಂಧ ಇದೆ ಅಂತ ಹೇಳ್ತಾಳೆ. ಆಮೇಲೆ ಅಲ್ಲಿಂದ ಹೋಗಬೇಕಾದ್ರೆ ತುಂಬ ನೋವಾಗಿ ಫೀಲ್ ಆಗ್ತಾಳೆ. ಇನ್ನು ನಮ್ಮಿಬ್ಬರ ಮಧ್ಯೆ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಡಲ್ಲಾಗಿ ನಡ್ಕೊತ ಹೋಗ್ತಾ ಇರ್ತಾಳೆ. ಆವಾಗೇ ಶೋಚಿಯನ್ನ ಜಿಯಂಗ್ ಭೇಟಿ ಆಗ್ತಾಳೆ. ಅವಳು ಶೋಚಿಯ ಜೊತೆ ಇನ್ಮೇಲಿಂದ ನೀನು ಫಾಲಂಗೆ ದೂರ ಆಗಿರಬೇಕು ಅಂತ ಹೇಳ್ತಾಳೆ. ಅವಳನ್ನ ತುಂಬ ಅವಮಾನಿಸ್ದಾಗೆ ಮಾತಾಡ್ತಾಳೆ. ಹಾಗೆ ಶೋಚಿಯನ್ನ ಹೊಡೆಯೋಕೆ ಹೋಗ್ತಾಳೆ. ನೀನು ನನ್ನಿಂದ ಫಾಲಂಗ್ನ ದೂರ ಮಾಡ್ತೀಯ ಅಂತ ಹೇಳಿ ಜೋರಾಗಿ ಕೆನ್ನೆ ಮೇಲೆ ಹೊಡಿತಾಳೆ. ಅದಕ್ಕೆ ಶೋಚಿಯ ನಿನ್ನ ಸಾರಿ ಕೇಳು ಅಂತ ಕೇಳ್ತಾಳೆ. ಆದರೆ ಜಿಯಂಗ್ ಮಾತ್ರ ಅವಳೇನು ಕೇಳಲ್ಲ. ನೀನು ಇನ್ನೂ ಕೂಡ ಫಾಲಂಗಿ ಗರ್ಲ್ಫ್ರೆಂಡ್ ಅಂತ ಫೀಲ್ ಆಗ್ತಾ ಇದೆಯಾ, ಇನ್ನು ನಿನ್ನ ನಾಟಕಗಳೆಲ್ಲ ಸಾಕು ಮಾಡು ಅಂತ ಹೇಳಿ ಇನ್ನ ಬೈತಾ ಇರ್ತಾಳೆ. ಅದರಿಂದ ಶೋಚಿಯ ಕೂಡ ತುಂಬ ಕೋಪ ಬಂದು ತೆಗೆದು ಕೆನ್ನೆ ಮೇಲೆ ಬಿಡ್ತಾಳೆ. ಆಗ ಮತ್ತೆ ಜಿಯಾಂಗ್ ಶೋಚಿಯ ನೋಡೋಕ್ಕೆ ಕೈ ಮೇಲೆತ್ತಾಳೆ. ಆಗ ಶೋಚಿಯ ಜಿಯಾಂಗ್ ಕೈನ ಜೋರಾಗಿ ಹಿಡ್ಕೊತಾಳೆ. ಆವಾಗೆ ಅಲ್ಲಿಗೆ ಫಾಲಂಗ್ ಬರೋದನ್ನ ಜಿಯಾಂಗ್ ನೋಡ್ತಾಳೆ. ಆಗ ಶೋಚಿಯನ್ನೇ ಅವಳನ್ನ ಹೊಡಿತಾ ಇರೋ ಹಾಗೆ ಅಲ್ಲಿ ಬಿಹೇವ್ ಮಾಡ್ತಾಳೆ, ಕೆಳಗೆ ಬಿದ್ದುಬಿಡ್ತಾಳೆ. ಅದನ್ನು ನೋಡಿ ಫಾಲಂಗ್ ಜಿಯಾಂಗ್ ಹತ್ರಕ್ಕೆ ಓಡಿ ಬರ್ತಾನೆ. ಜಿಯಾಂಗ್ ಫಾಲಂಗ್ ಜೊತೆ ಶೋಚಿಯನನ್ನು ಹೊಡೆದ್ಲು ಅಂತ ಹೇಳ್ತಾಳೆ. ಅದಕ್ಕೆ ಫಾಲಂಗ್ ಶೋಚಿಯನ್ನ ಬೈತಾನೆ. ಆಗ ಶೋಚಿಯ ಇಲ್ಲ, ತಪ್ಪೇನು ನಂದಿಲ್ಲ, ನಾನೇನು ಹೊಡೆದಿಲ್ಲ ಅಂತ ಹೇಳ್ತಾಳೆ. ಆದರೆ ಫಾಲಂಗ್ ಶೋಚಿಯ ಮಾತನ್ನ ಕೇಳಲ್ಲ, ಅವಳ ಮೇಲೆ ದಿನ ಕೋಪ ಮಾಡ್ಕೊತಾನೆ. ನಾವಿಬ್ಬರು ಒಂದಲ್ಲ, ದಯಮಾಡಿ ನನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ನೀನು ಮೊದಲಿಂದ ಹೋಗ್ಬಿಡು ಅಂತ ಅವಳ ಮೇಲೆ ಜೋರಾಗಿ ಕಿರಿಚಿ ಜಿಯಾಂಗ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಶೋಚಿಯ ಕೂಡ ಅಲ್ಲಿಂದ ಹೋಗ್ಬಿಡ್ತಾಳೆ. ಹಾಗೆ ಶೋಚಿಯ ಡಲ್ಲಾಗಿ ನಡ್ಕೊತ ಬರಬೇಕಾದ್ರೆ ಅವಳಿಗೆ ಫಾಲಿ ಕಾಣಿಸ್ತಾನೆ. ಆದರೆ ಶೋಚಿಯ ಮಾತ್ರ ಅವನಿಗೆ ಕಾಣಿಸ್ಲಾರಂಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆಗ ಫಾಲಿ ಅವಳ ಕೆನ್ನೆ ಮೇಲೆ ಬಿದ್ದಿರೋ ಆ ಬರೆಗಳನ್ನ ನೋಡ್ತಾನೆ. ಏನಾಯ್ತು ನಿನಗೆ, ಯಾರಾದರೂ ಹೊಡೆದ್ರ ಅಂತ ಕೇಳ್ತಾನೆ. ಆದರೆ ಶೋಚಿಯ ಮಾತ್ರ ಅಲ್ಲಿ ನಡೆದಿದ್ದೇನು ಅವನಿಗೆ ಹೇಳಲ್ಲ. ಫಾಲಿ ಮಾತ್ರ ಫಾಲಂಗೆ ಶೋಚಿಯನ್ನು ಹೊಡೆದಿದ್ದಾನೆ ಅಂತ ಅನ್ಕೊಂಡಿರ್ತಾನೆ. ಆಗ ಶೋಚಿಯ ಫಾಲಂಗ್ ನನ್ನೇನು ಹೊಡೆದಿಲ್ಲ, ಜಿಯಾಂಗ್ ಹೊಡೆದ್ಲು ಅಂತ ಹೇಳ್ತಾಳೆ. ಅದರಿಂದ ನಾನು ಕೂಡ ಅವಳನ್ನ ಹೊಡೆದೆ ಅಂತ ಹೇಳ್ತಾಳೆ. ಸೊ ಇಶ್ಯೂ ಇಲ್ಲಿಗೆ ಕ್ಲಿಯರ್ ಆಗಿಬಿಟ್ಟಿದೆ, ನೀನೇನು ಮಾತಾಡ್ಬಿಡು ಅಂತ ಹೇಳ್ತಾಳೆ. ಈ ಕಡೆ ಫಾಲಂಗ್ ಜಿಯಾಂಗ್ ಜೊತೆ ಮಾತಾಡ್ತಾ ನನಗೆ ಗೊತ್ತಿದ್ದಾಗಿ ಈ ನಡುವೆ ಶೋಚಿಯ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಅದರಿಂದ ಇವತ್ತು ಇಲ್ಲಿ ನಡೆದಿರೋದನ್ನ ನೀನು ಇಲ್ಲೇ ಮರ್ತುಬಿಡು ಅಂತ ಹೇಳ್ತಾನೆ ಜಿಯಾಂಗ್ ಜೊತೆ. ಹಾಗೆ ಜಿಯಾಂಗ್ನ ಒಂದು ಕಡೆ ಕೂರಿಸಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಆವಾಗೆ ಜಿಯಾಂಗ್ ಅಳೋಕೆ ಶುರು ಮಾಡ್ತಾಳೆ. ಅದರಿಂದ ಫಾಲಂಗ್ ಅವಳನ್ನ ಬಿಟ್ಟು ಹೋಗ್ಲಾರ್ದೆ ಅವಳ ಜೊತೆ ಕುತ್ಕೊಂಡಿರ್ತಾನೆ. ಈ ಕಡೆ ಶೋಚಿಯ ಮನೆಗೆ ಹೋಗ್ತಾ ಇದ್ರೆ ಫಾಲ್ನಿ ಅವಳನ್ನ ಮನೆಗೆ ಹೋಗೋಕೆ ಬಿಡದೆ ಅವಳ ಜೊತೆ ಮತ್ತೆ ಕರ್ಕೊಂಬರ್ತಾನೆ ಪಾರ್ಟಿಗೆ. ಹಾಗೆ ಅವರಿಬ್ರು ಒಳಗೆ ಹೋಗ್ಬೇಕಾದ್ರೆ ಫಾಲಂಗ್ ಶೋಚಿಯನ್ನ ಮತ್ತೆ ಫಾಲ್ನಿನ ನೋಡ್ತಾನೆ. ಅವಳ ಜೊತೆ ಏನ್ ಮಾಡ್ತಾ ಇದೀಯ ಅಂತ ಫಾಲ್ನಿನ ಕೇಳ್ತಾನೆ. ಅದಕ್ಕೆ ಫಾಲಿ ಇವಾಗ ಅವಳು ನನ್ನ ಗರ್ಲ್ಫ್ರೆಂಡ್ ಅಂತ ಹೇಳ್ತಾನೆ. ಅದರಿಂದ ಇನ್ಮೇಲಿಂದ ಅವಳನ್ನ ಯಾರೂ ಕೂಡ ಹರ್ಟ್ ಮಾಡಬಾರ್ದು ಅಂತ ಹೇಳ್ತಾನೆ. ಆಗ ಶೋಚಿಯ ಜೊತೆ ಇದ್ರೆ ಅವ್ರ ಅಣ್ಣನಿಗೆ ಜಲಸ್ ಫೀಲ್ ಆಗುತ್ತೆ ಅಂತ ಹೇಳಿ ಶೋಚಿಯನ್ನ ಹಿಡ್ಕೊಂಡು ಆ ಪಾರ್ಟಿನಲ್ಲಿ ಡ್ಯಾನ್ಸ್ ಮಾಡ್ತಾನೆ. ಆಗ ಫಾಲಂಗ್ ಶೋಚಿಯ ಹತ್ರ ಬಂದು ನಿನ್ನ ಹತ್ರ ಒಂದು ಮಾತಾಡಬೇಕು ಅಂತ ಹೇಳ್ತಾನೆ. ಆದರೆ ಶೋಚಿಯ ಮಾತ್ರ ಅವನ ಜೊತೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಆಗ ಫಾಲಂಗ್ ನಾಳೆ ಬೆಳಿಗ್ಗೆ ನಿನಗಾಗಿ ನಾನು ಕಾಫಿ ಶಾಪ್ನಲ್ಲಿ ವೇಟ್ ಮಾಡ್ತೀನಿ, ಅಲ್ಲಿ ಬಂದು ನನ್ನ ಭೇಟಿಯಾಗು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಫಾಲಂಗ್ ಜಿಯಾಂಗ್ನ ಡ್ರಾಪ್ ಮಾಡೋಕ್ಕೆ ಅವನ ಮನೆ ಹತ್ರಕ್ಕೆ ಹೋಗ್ತಾನೆ. ಜಿಯಾಂಗ್ನ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿದ್ಮೇಲೆ ನಮ್ಮಿಬ್ಬರಿಗೂ ಮೊದಲಿಂದನೇ ತುಂಬ ಪರಿಚಯ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಜಿಯಾಂಗ್ ನೀನು ನಮ್ಮಿಬ್ಬರ ರಿಲೇಶನ್ಶಿಪ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಅನ್ಕೊತಾ ಇದೀಯ ಅಂದರೆ ನಾಳೆ ನನ್ನ ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗು, ಅಲ್ಲಿ ನಿನಗೆಲ್ಲ ಹೇಳ್ತೀನಿ ಅಂತ ಹೇಳಿ ಅವಳ ಮನೆ ಒಳಗೆ ಹೋಗ್ಬಿಡ್ತಾಳೆ. ಈ ಕಡೆ ಶೋಭುವ ಶೋಚಿ ಹತ್ರ ಮಾತಾಡ್ತಾ ನಿನಗೂ ಫಾಲಂಗೆ ಇವಾಗ ಬ್ರೇಕಪ್ ಆಗಿದೆ ಅಲ್ವಾ, ಮತ್ತು ನಿನ್ನ ಡಿವೈಸ್ನ ಅವನಿಂದ ಹೇಗೆ ತಗೋತೀಯ ಅಂತ ಕೇಳುತ್ತೆ. ಆಗ ಶೋಚಿಯ ನಾನು ಯಾವಾಗಾದರೆ ಫಾಲಂಗ್ ಜೊತೆ ಇರ್ತೀನೋ ಆ ಡಿವೈಸಿಂದ ನಾನು ಫೀಲ್ ಆಗ್ತೀನಿ, ಅದರಿಂದ ಅವನ ಹಾರ್ಟ್ ಬೀಟ್ ತುಂಬ ಜೋರಾಗಿ ಹೊಡ್ಕೊಳುತ್ತೆ. ಆಗ ಬಲವಂತವಾಗಿ ನಾನು ಆ ಸ್ಟೋನ್ನ ಅವನ ಹಾರ್ಟಿಂದ ತೊಗೊಂಡ್ರೆ ಅವನಿಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಶೋಭುವ ಫಾಲಂಗೆ ಹಾರ್ಟ್ ಬೀಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದ್ರ ಮೆಡಿಸಿನ್ ಕೊಟ್ಟು ಕಡಿಮೆ ಮಾಡ್ಬೋದು, ಅದರಿಂದ ಅವನಿಗೇನು ಪ್ರಾಬ್ಲಮ್ ಇರಲ್ಲ ಅಂತ ಹೇಳುತ್ತೆ. ಆಮೇಲೆ ಶೋಚಿಯ ಫಾಲಂಗ್ನ ಕಾಫಿ ಶಾಪ್ನಲ್ಲಿ ಭೇಟಿ ಆಗ್ತಾಳೆ. ಆಗ ಫಾಲಂಗ್ ಶೋಚಿಯ ಜೊತೆ ನಿನಗೆ ಫಾಲಿಯಿಂದ ಏನಾದರೂ ಬೇಕು ಅಂತಂದರೆ ಅವನ್ನ ಕೇಳಿ ತಗೋ, ಅಷ್ಟೇ ಬಿಟ್ಟು ಅವನಿಂದ ದೂರ ಇರು, ಅವನಿಗೆ ಹತ್ರ ಆಗ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಶೋಚಿಯ ನಾನಿವಾಗ ನಿನ್ನ ಒಂದು ಕೇಳ್ತೀನಿ, ಆದರೆ ನಿನಗೆ ತುಂಬ ನೋವಾಗುತ್ತೆ, ಆದರೂ ಕೂಡ ನಿನ್ನ ನೋವು ನಾನು ನಿನ್ನ ತಡ್ಕೊಂಡು ನನಗದು ಕೊಡ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಫಾಲಂಗ್ ಹಾಂ ಸರಿ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಶೋಚಿಯ ಹಾಗಾದರೆ ಫಸ್ಟ್ ನೀನು ನನ್ನ ಜೊತೆ ಡಿನ್ನರ್ ಮಾಡು, ಆಮೇಲೆ ಕೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಫಾಲಂಗ್ ಓಕೆ ಅಂತಾನೆ. ಆಗ ಶೋಚಿಯ ಫಾಲಂಗೆ ಗೊತ್ತಾಗ್ಲಾರಂಗೆ ಅವನ ಗ್ಲಾಸ್ನಲ್ಲಿ ಒಂದು ಮೆಡಿಸಿನ್ ಹಾಕಿ ಮಿಕ್ಸ್ ಮಾಡ್ತಾಳೆ. ಆಮೇಲೆ ಫಾಲಂಗ್ ಹತ್ರ ಮಾತಾಡ್ತಾ ಇನ್ಮೇಲಿಂದ ನನ್ನ ಕಡೆಯಿಂದ ನಿನಗೇನು ಪ್ರಾಬ್ಲಮ್ ಆಗಲ್ಲ,
ಯಾಕಂದ್ರೆ ನಾನು ಇಲ್ಲಿಂದ ಹೋಗ್ಬಿಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಫಾಲಂಗ್, ನೀನು ನನ್ನಿಂದ ಏನಾದರೂ ಹೋಗ್ತಾ ಇದೀಯಾ, ಒಂದು ವೇಳೆ ಹಾಗಾದರೆ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಶೋಚಿಯ, ಇಲ್ಲ ನಿನ್ನಿಂದ ಏನೂ ಅಲ್ಲ ಅಂತ ಹೇಳ್ತಾಳೆ. ಆಮೇಲೆ ಫಾಲಂಗ್ ವಾಶ್ರೂಮ್ಗೆ ಹೋಗ್ತಾನೆ. ಶೋಚ್ಯ ಕೂಡ ಅವನ್ನ ಫಾಲೋ ಮಾಡಿಕೊಂಡು ಜೆಂಟ್ಸ್ ಟಾಯ್ಲೆಟ್ಗೆ ಹೋಗ್ಬಿಡ್ತಾಳೆ. ಯಾಕಂದ್ರೆ ಅವಳು ಫಾಲಂಗ್ಗೆ ಮೆಡಿಸಿನ್ ಕೊಡಬೇಕು ಅಂತ ಅಂದ್ಕೊಂಡಿರ್ತಾಳೆ. ಅದಕ್ಕೆ ಆಗ ಫಾಲಂಗ್ ಶೋಚಿಯನ್ನ ತಡೆಯೋಕೆ ಟ್ರೈ ಮಾಡ್ತಾನೆ, ಆದರೆ ಅವಳು ತಡೆಯಲ್ಲ. ಫಾಲಂಗ್ ಮೇಲ್ಮೇಲೆ ಬರ್ತಾಳೆ, ಅದರಿಂದ ಅವನು ಜೋರಾಗಿ ಹಿಡ್ಕೊತಾನೆ. ಆವಾಗ ಶೋಚ್ಯ ಕೈನಲ್ಲಿದ್ದ ಟ್ಯಾಬ್ಲೆಟ್ ಮೇಲಕ್ಕೆಗಿರುತ್ತೆ. ಆಗ ಶೋಚಿಯ ಆ ಟ್ಯಾಬ್ಲೆಟ್ ಎಲ್ಲಿ ಕೆಳಗೆ ಬಿಡುತ್ತೋ ಅಂತ ಅಂದ್ಕೊಂಡು ಅವಳು ಬಾಯಿನಲ್ಲಿ ಹಾಕೊಂಡ್ಬಿಡ್ತಾಳೆ. ಆಮೇಲೆ ಆ ಮೆಡಿಸನ್ನ ಫಾಲಂಗ್ಗೆ ಕೊಡಬೇಕು ಅಂತ ಫಾಲಂಗ್ನ ಕಿಸ್ ಮಾಡ್ತಾಳೆ. ಹಾಗೆ ಕಿಸ್ ಮಾಡ್ತಾ ಆ ಟ್ಯಾಬ್ಲೆಟ್ನ ಫಾಲಂಗ್ ಬಾಯಲ್ಲಿ ಹಾಕ್ಬಿಡ್ತಾಳೆ. ಆಗ ಫಾಲಂಗ್ ಶೋಚಿಯನ್ನ ಹಿಡ್ಕೊಂಡು ನನ್ನ ಬಾಯಲ್ಲಿ ಏನು ಹಾಕ್ದೆ ನೀನು ಅಂತ ಕೇಳ್ತಾನೆ. ಆಗ ಶೋಚಿಯ ಏನೋ ಒಂದು ಹೇಳೋಕ್ಕೆ ಟ್ರೈ ಮಾಡ್ತಾಳೆ. ಆಸ್ಟ್ರೇಲಿಯಾಲ್ಗೆ ಸೆಕ್ಯೂರಿಟಿ ಗಾರ್ಡ್ಸ್ ಬರ್ತಾರೆ. ಅಲ್ಲಿಂದ ಅವ್ರನ್ನ ಹೊರಗೆ ಕರ್ಕೊಬಂದು ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಈ ಥರ ಪಬ್ಲಿಕ್ನಲ್ಲಿ ನೀವು ಈಗ ಮಾಡೋದು ಒಳ್ಳೇದಲ್ಲ. ಆ ಸೆಕ್ಯೂರಿಟಿ ಗಾರ್ಡ್ ಆ ಥರ ಕೇಳಿದ ತಕ್ಷಣ ಇಬ್ಬರು ಕೂಡ ಮುಖಮುಖ ನೋಡ್ಕೊತಾ ಇರ್ತಾರೆ. ನಿನ್ನಿಂದನೇ ಆಗಿರೋದು ಅಂತ ಇಬ್ಬರು ವಾದಿಸ್ಕೊತಾ ಇರ್ತಾರೆ. ಆಗ ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್, ಮೊದಲು ನೀವಿಬ್ರು ಡಿಸ್ಕಸ್ ಮಾಡ್ಕೊಳ್ಳಿ ಆಮೇಲೆ ಡಿಸೈಡ್ ಆಗಿ ಅಂತ ಹೇಳಿ ಅವರಿಬ್ಬರನ್ನ ಒಂದು ರೂಮಲ್ಲಿಟ್ಟು ಲಾಕ್ ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಒಳಗೆ ಇದ್ದ ಫಾಲಂಗ್ಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಆಗ ಶೋಚಿಯಾಗಿ ಅರ್ಥ ಆಗುತ್ತೆ ಅವಳು ಕೊಟ್ಟಿರೋ ಟ್ಯಾಬ್ಲೆಟ್ ಫಾಲಂಗ್ಗೆ ಒಳ್ಳೇದಾಗಿಲ್ಲ ಅಂತ. ಆಗ ಫಾಲಂಗ್ ಜೊತೆ ಮಾತಾಡ್ತಾ, ನಾನು ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ, ನನಗೆ ಬೇಕಾಗಿರೋದು ಆಮೇಲೆ ತೊಗೊತೀನಿ, ಇವಾಗ ನಿನ್ನ ಹೆಲ್ತ್ ಇಂಪಾರ್ಟೆಂಟ್ ಅಂತ ಹೇಳ್ತಾಳೆ. ಆಗ ಅವಳ ಹತ್ರ ಮಾತಾಡಿದ ತಕ್ಷಣ ಫಾಲಂಗ್ಗೆ ತುಂಬ ಕೋಪ ಬರುತ್ತೆ. ಯಾಕಂದರೆ ಶೋಚಿಯ ಅವನ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗೋವಾಗೆ ಏನೋ ಒಂದು ಮೆಡಿಸಿನ್ ಕೊಟ್ಟಿದ್ದಾಳೆ ಅಂತ. ಫಾಲಂಗ್ ಅಲ್ಲಿಂದ ತಪ್ಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾನೆ, ಆದರೆ ಆ ಸೆಕ್ಯೂರಿಟಿ ಗಾರ್ಡ್ ಲಾಕ್ ಮಾಡ್ಕೊಂಡು ಹೋಗಿರೋದ್ರಿಂದ ಅವರಿಬ್ಬರು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಆಗ ಶೋಚಿಯ ಸಾರಿ ಹೇಳಿ ಡಾಕ್ಟರ್ಗೆ ಕಾಲ್ ಮಾಡು ಅಂತ ಕೇಳ್ತಾಳೆ. ಆಗ ಫಾಲಂಗ್ ಶೋಚಿಯನ, ನೀನು ಎಲ್ಲಿಗೂ ಹೋಗ್ಬೇಡ, ನನ್ನ ಹತ್ರನೇ ಇರು ಅಂತ ಹೇಳಿ ಅವಳನ್ನ ಹಗ್ ಮಾಡ್ಕೊತಾನೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಅವಳು ಶೋಲ್ಡರ್ ಮೇಲೆ ತಲೆ ಇಟ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ಈ ಕಡೆ ಜಿಯಾಂಗ್ ಫಾಲಂಗಾಗಿ ಒಂದು ರೆಸ್ಟೋರೆಂಟ್ನಲ್ಲಿ ವೇಟ್ ಮಾಡ್ತಾ ಇರ್ತಾಳೆ, ಆದರೆ ಫಾಲಂಗ್ ಮಾತ್ರ ಅಲ್ಲಿಗೆ ಬರಲ್ಲ. ಹಾಗೆ ತುಂಬ ಹೊತ್ತು ವೇಟ್ ಮಾಡಿದ ಮೇಲೆ ಅಸಿಸ್ಟೆಂಟ್ ಹ್ಯಾನ್ಗೆ ಕಾಲ್ ಮಾಡ್ತಾಳೆ. ಆಗ ಅಸಿಸ್ಟೆಂಟ್ ಹ್ಯಾನ್ ಬೇರೆ ರೀಸನ್ ಯಾವುದೂ ಹೇಳ್ದೆ, ಫಾಲಂಗ್ ಇವಾಗ ಶೋಚ ಜೊತೆ ಬ್ಯುಸಿ ಆಗಿದ್ದಾನೆ, ಅದಕ್ಕೆ ನಿನ್ನ ಭೇಟಿ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅದನ್ನೆಲ್ಲ ಕೇಳಿದ ತಕ್ಷಣ ಜಿಯಾಂಗ್ಗೆ ತುಂಬ ಕೋಪ ಬರುತ್ತೆ. ಆಗ ಜಿಯಾಂಗ್ ನ್ಯೂಸ್ ರಿಪೋರ್ಟರ್ಸ್ನೆಲ್ಲ ಕರೆದು ಅವಳಿಗಿಷ್ಟ ಬಂದಿದ್ದೆಲ್ಲ ಹೇಳ್ತಾ ಇರ್ತಾಳೆ. ಹಾಗೆ ಹೇಳ್ತಾ, ನನಗೂ ಫಾಲಂಗೂ ಮೊದಲಿಂದನೂ ಸಂಬಂಧ ಇದೆ, ನಮ್ಮಿಬ್ರಿಗೂ ಕೂಡ ಬ್ರೇಕಪ್ ಆಗಿಲ್ಲ ಅಂತ, ನಾವಿನ್ನೂ ಕೂಡ ರಿಲೇಷನ್ಶಿಪ್ನಲ್ಲೇ ಇದ್ದೀವಿ ಅಂತ ಹೇಳ್ತಾಳೆ. ಹಾಗೆ ಎಪಿಸೋಡ್ ಎಂಡ್ ಆಗುತ್ತೆ. ಎಪಿಸೋಡ್ 17 ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದರ ನೋಟಿಫಿಕೇಶನ್ ಬರಬೇಕು ಅಂದರೆ ಕೆಳಗಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.